ಅಜಾನ್ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಈಗಾಗಲೇ ಸಮರವನ್ನ ಸಾರಿದ್ದಾವೆ. ಅಜಾನ್ ಲೌಡ್ ಸ್ಪೀಕರ್ ಗೆ ಹಿಂದೂ ಪರ ಸಂಘಟನೆಗಳು ಕೂಡ ಸೆಡ್ ಅನ್ನು ಹೊಡೆದಿರುವಂತದ್ದು ಇವತ್ತಿನಿಂದ ವಿನೂತನವಾದಂತ ಆಂದೋಲನಕ್ಕೆ ಜಾಗೃತಿಗೆ ಹಿಂದೂ ಪರ ಸಂಘಟನೆಗಳು ತಯಾರಾಗಿದ್ದಾವೆ. ಮನೆ ಮನೆ ರಾಮ ಜಾಗೃತಿ ಅಭಿಯಾನ ಇವತ್ತಿನಿಂದ ನಡೆಯತಾ ಇದೆ. ಇದಕ್ಕೆ ಚಾಲನೆ ಸಿಗ್ತಾ ಇದೆ. ಮನೆ ಮನೆ ರಾಮ ಅಭಿಯಾನಕ್ಕೆ ಇಂದು ಬೆಂಗಳೂರಲ್ಲಿ ಚಾಲನೆ ದೊರಕತಾ ಇದೆ. ಬೆಂಗಳೂರಿನ ರಾಜಾಜಿನಗರದ ಶಿವನಲ್ಲಿ ಸರ್ಕಲ್ ನಿಂದ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ರಿಷಿಕುಮಾರ್ ಸ್ವಾಮೀಜಿ ಚಾಲನೆ ಕೊಡ್ತಾ ಇದ್ದಾರೆ. ಮನೆ ಮನೆ ರಾಮ ಅಭಿಯಾನಕ್ಕೆ ಕರೆಯನ್ನ ಕೊಟ್ಟಿದೆ ಶ್ರೀರಾಮ ಸೇನೆ. ಅಜಾನ್ ವಿರುದ್ಧ ಸಮರವನ್ನ ಸಾರೋದಕ್ಕೆ ಹಿಂದೂ ಪರ ಸಂಘಟನೆಗಳು ಕೂಡ ಈಗಾಗಲೇ ತೊಡೆ ತಟ್ಟಿರುವಂತದ್ದು. ಮೇ 9 ರೊಳಗೆ ಮಸೀದಿ ಮೇಲಿನ ಲೌಡ್ ಸ್ಪೀಕರ್ ಗಳನ್ನು ತೆರವುಗೊಳಿಸಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಾಗಿದೆ. ಲೌಡ್ ಸ್ಪೀಕರ್ ತೆರವಿಗೆ ಹಿಂದೂ ಸಂಘಟನೆಗಳು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ತೆರವು ಮಾಡದಿದ್ರೆ ಬೆಳಿಗ್ಗೆ 5 ಗಂಟೆಯಿಂದ ಹನುಮಾನ್ ಚಾಲೀಸಾನ ಮೊಳಗಿಸಲಾಗುತ್ತೆ ಹಿಂದೂ ದೇವಾಲಯಗಳಲ್ಲಿ. ದಿನಕ್ಕೆ 5 ಬಾರಿ ರಾಜ್ಯದ ಪ್ರತಿಯೊಂದು ದೇವಾಲಯಗಳಲ್ಲಿ ಹನುಮಾನ್ ಚಾಲೀಸಾ ರಾಮನಾಮ ಓಂಕಾರ ಪಠನೆ ಎಲ್ಲವನ್ನೂ ಕೂಡ ಹಾಕಲಾಗುತ್ತೆ. ಹಿಂದೂ ಪರ ಸಂಘಟನೆಗಳ ಜೊತೆ ಪ್ರಮೋದ್ ಮುತಾಲಿಕ್ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ದೇವಾಲಯ ಮಠ ಮಾನ್ಯಗಳ ಮೇಲೆ ಲೌಡ್ ಸ್ಪೀಕರ್ ಹಾಕಲು ಮನವಿ ಮಾಡಿಕೊಂಡಿದ್ದಾರೆ. ಮನೆ ಮನೆ ರಾಮ ಅಭಿಯಾನಕ್ಕೆ ಕೈ ಜೋಡಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸ್ವಂದಗಡೆ ಈಗಾಗಲೇ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿರುವಂತದ್ದು ಶ್ರೀರಾಮ ಸೇನೆ. ಮೇ 9 ರೊಳಗೆ 9ನೇ ತಾರೀಕಿನ ಒಳಗಡೆ ಎಲ್ಲ ಲೌಡ್ ಸ್ಪೀಕರ್ ಗಳನ್ನು ತೆರವುಗೊಳಿಸಬೇಕು ಅನ್ನುವಂತ ರೀತಿಯಲ್ಲಿ ಎಸ್ಸಿ ಬಗ್ಗೆನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗಾಗಲೇ ಈ ಒಂದು ಅಜಾನ್ ವಿರುದ್ಧವಾಗಿ ಭಜನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ರೀತಿಯಾದಂಥ ಚರ್ಚೆಗಳು ಆಗ್ತಾ ಇದೆ. ಒಂದು ಕಡೆ ಮೇ 9ರವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಇದೆ, ಮತ್ತೊಂದು ಕಡೆ ಅದನ್ನು ತೆರವುಗೊಳಿಸಿಲ್ಲ ಅಂದರೆ ನಾವು ಕೂಡ ಲೌಡ್ ಸ್ಪೀಕರ್ಗಳನ್ನು ಹಾಕಿ ಮುಂದುವರಿತೀವಿ, ಹಾಗೇನು ಮಾಡ್ತೀರಾ ಅಂತ ಹಿಂದೂ ಪರ ಸಂಘಟನೆಗಳು ಕೂಡ ಹೇಳ್ತಾ ಇದೆ. ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ. ಅರುಣ್, ಏನು ವಿದ್ಯಾರ್ಥಿನಿಯರು ಬಳಸುವಂತ ಏನು ಬುರ್ಕಾ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ಅಭಿಯಾನ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭ ಆದಂತ ಅಭಿಯಾನ ಇವತ್ತು ದೇವಾಲಯಗಳವರೆಗೂ ಬಂದು ನಿಂತಿದೆ. ಏನಂತಂದ್ರೆ, ಇವೆಲ್ಲ ಒಂದ್ ಕಡೆ ಹಿಂದೂ ಮುಸ್ಲಿಮರ ನಡುವೆ ಒಂದು ಕಾನೂನಿನ ಹೋರಾಟದ ಮೊರೆ ಹೋಗ್ತಿದ್ದಾರೆ ಅಂತಾನು ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಈಗ ಅಲ್ಲಾಲ್ ಕಟ್ ಆಯ್ತು, ಮತ್ತೆ ಜಟ್ಕಾ ಕಟ್ ಅಭಿಯಾನ ಆಯ್ತು, ಮತ್ತೆ ವ್ಯಾಪಾರ ವಹಿವಾಟು ಮಾಡಬಾರ್ದು ಅಂತ ಹೇಳಿದಾಯ್ತು, ಮತ್ತೆ ಆ ಅಂಗಡಿಗಳಲ್ಲಿ ಮತ್ತೆ ಬಟ್ಟೆ ಬರಿ ಆಗಿರ್ಬೋದು, ಇನ್ನಿತರ ಯಾವುದೇ ರೀತಿಯಾಗ್ಲಿ ಕೂಡ ವಸ್ತುಗಳನ್ನ ಖರೀದಿ ಮಾಡಬಾರ್ದಾಗಿತ್ತು ಅಂತಲೂ ಕೂಡ ಹೇಳಿದ್ರು. ಮತ್ತೆ ಮಾವಿನ ಮಾರಾಟವನ್ನು ಕೂಡ ಅವ್ರ ಜೊತೆ ಮಾಡಬಾರ್ದು, ಅವ್ರ ಜೊತೆ ಯಾರು ಕೂಡ ಸ್ನೇಹವನ್ನು ಕೂಡ ಮಾಡಬಾರ್ದು ಅಂತ ಅಭಿಯಾನ ಪ್ರಾರಂಭ ಆಯ್ತು. ಇದೆಲ್ಲ ಒಂದಲ್ಲ ಒಂದು ಹಂತ ಹಂತವಾಗಿ ಎಲ್ಲ ಒಂದ್ ಕಡೆ ಹಿಂದೂ ಪರಿಷತ್ನ ಸದಸ್ಯರಿಗೂ ಒಂದ್ ಕಡೆ ಹೋರಾಟವನ್ನು ಮಾಡ್ತಿದ್ರೆ, ಅದೇ ರೀತಿಯಾಗಿ ಕೆಲವೊಂದಷ್ಟು ಒಕ್ಕು ಬೋರ್ಡ್ ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ ಒಂದಷ್ಟು ಮೌಲ್ಯಗಳು ಕೂಡ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಏನು, ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದೆ. ಚರ್ಚ್ ಆಗಿರ್ಬೋದು, ದೇವಾಲಯ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಲೌಡ್ ಸ್ಪೀಕರ್ಗಳನ್ನ ಇಟ್ಟು ಎಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸಿದೆ. ಆದ್ರೂ ಕೂಡ ಕೆಲವೊಂದಷ್ಟು ಜನ ಧ್ವನಿವರ್ಧನಗಳನ್ನ ಏನು ಧ್ವನಿಯನ್ನ ಕಡಿಮೆ ಮಾಡಿದ್ದಾರೆ. ಆದ್ರೆ ಈ ಹಿಂದೂ ದೇವಾಲಯಗಳಲ್ಲೂ ಕೂಡ ಇದನ್ನ ನಿಷೇಧವನ್ನ ಮಾಡಲಾಗಿದೆ. ಆದ್ರೆ ಕೆಲವೊಂದಷ್ಟು ಮುಸ್ಲಿಮರು ಬೆಳಗ್ಗೆ 5 ಗಂಟೆಗೆ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡ್ತಾರೆ, ಅಲ್ಲಿ ಧ್ವನಿವರ್ಧಕರನ್ನು ಕೂಡ ಇನ್ನೂ ಕೂಡ ನಿಲ್ಲಿಸುವಂತ ಕೆಲಸವನ್ನು ಕೂಡ ಮಾಡ್ತಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಆದೇಶಕ್ಕೆ ಕೆಲವೊಂದಷ್ಟು ಮಸೀದಿಗಳು ಗೌರವವನ್ನು ಕೂಡ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು, ಈ ಒಂದು ವೇಳೆ ಕಡ್ಡಾಯವಾಗಿ ಮಸೀದಿಗಳಲ್ಲಿ ಧ್ವನಿವರ್ಧಕರನ್ನ ನಿಷೇಧ ಮಾಡಿಲ್ಲ ಅಂತಂದ್ರೆ, ಪ್ರತಿದಿನ ನಾವು ಅದೇ ರೀತಿಯಾಗಿ ಕೂಡ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಎಲ್ಲಾ ಹಿಂದೂ ದೇವಾಲಯಗಳಲ್ಲೂ ಕೂಡ ಭಜನೆ ಪ್ರಾರ್ಥನೆಯನ್ನು ಕೂಡ ಮಾಡೋದಕ್ಕೆ ನಾವು ಪ್ರಾರಂಭವನ್ನ ಮಾಡ್ತೇವೆ. ಹಾಗಾಗಿ ನಮಗೂ ಅನುಮತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಧಾರ್ಮಿಕ ದತ್ತಿ ಇಲಾಖೆಗೆ ಇವತ್ತು ಹಿಂದೂ ಪರ ಸಂಘಟನೆಗಳು ಇವತ್ತು ಒಂದು ಮನವಿನ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ, ಅದೇ ರೀತಿಯಾಗಿ ಏನು ಇನ್ನು ಹಿಂದೂ ದೇವಾಲಯಗಳಾಗಿರ್ಬೋದು, ಚರ್ಚ್ ಆಗಿರ್ಬೋದು, ಮತ್ತೆ ಮಸೀದಿ ಆಗಿರೋದು, ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ಗೌರವನ ಕೊಡ್ತಾರಾ, ಇಲ್ಲ ಅಂತಂದ್ರೆ ಮಧ್ಯಸ್ಥಿಕೆಯನ್ನ ರಾಜ್ಯ ಸರ್ಕಾರಗಳು ಇಲ್ಲ. ಶಶಿಧರ್, ನಿಮ್ಮಿಂದ ಮತ್ತಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತೀನಿ. ಈಗ ರಿಷಿಕುಮಾರ ಸ್ವಾಮೀಜಿ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ರೆಡಿ ಇದ್ದಾರೆ. ಸ್ವಾಮೀಜಿ ನಮಸ್ಕಾರ. ನಮಸ್ತೆ 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 ಸರ್. ಸ್ವಾಮೀಜಿ, ಈಗ ಒಂದು ವಿಚಾರ, ಮಸೀದಿಗಳ ಮೇಲೆ ಹಾಕಿರುವಂತಹ ಲೌಡ್ ಸ್ಪೀಕರ್ ನಿಂದ ತೊಂದರೆ ಆಗ್ತಾ ಇದೆ ಅನ್ನುವಂತ ವಿಚಾರ, ಶಬ್ದದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈಗ ಅದರ ವಿರುದ್ಧವಾಗಿ ರಾಮ ನಾಮ ಜಪಕ್ಕೆ ಮುಂದಾಗಲಾಗಿದೆ, ಜೊತೆಗೆ ಹಿಂದೂ ದೇವಾಲಯಗಳ ಮೇಲೆ ಲೌಡ್ ಸ್ಪೀಕರ್ ಅನ್ನ ನಾವು ಕೂಡ ಹಾಕ್ತೀವಿ ಅಂತ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇದೆ, ಜೊತೆಗೆ ನೀವು ಕೂಡ ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದೀರಿ.
ಆದ್ರೆ ಮುಸ್ಲಿಂ ಅವರು ಹಾಕಿರುವಂತ ಈ ಲೌಡ್ ಸ್ಪೀಕರ್ ಗಳಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ಈಗ ನೀವು ಮಾಡುವಂತ ಕಾರ್ಯಕ್ರಮದಿಂದಲೂ ಕೂಡ ಜನರಿಗೆ ತೊಂದರೆನೇ ಅಲ್ವಾ ಈಗ ತೊಂದರೆ ಆಗ್ತಾ ಇರೋದನ್ನ ನಿಲ್ಲಿಸಿ ಅಂತ ಹೇಳ್ತಾ ಇದೀವಿ ಓಕೆ ಅದನ್ನ ನಿಲ್ಲಿಸಲಿಕ್ಕೆ ಶಕ್ತವಾಗಿಲ್ಲ ಸರ್ಕಾರ ಅನ್ನುವಾಗ ನಾವು ಬೇರೆ ಮಾರ್ಗ ಏನಿದೆ ಹೇಳಿ ನೆನ್ನೆ ಒಂದು ನೋಟಿಸ್ ಕೊಡ್ತಾರೆ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನದಲ್ಲಿ ಮೈಕೆ ಇಲ್ಲ ಗಂಟೆನೂ ಬಾರಿಸಬಾರದು ಅಂತ ಹೇಳಿದ್ದಾರೆ ಆ ನೋಟಿಸ್ ನನ್ನ ಕೈನಲ್ಲೇ ಇದೆ ನಾನು ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅದು ಮಹಾರಾಜರು ಮೈಸೂರು ಮಹಾರಾಜ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಕಟ್ಟಿರ್ತಕ್ಕಂತ ದೇವಸ್ಥಾನಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಇಂದ ನೀವು ಗಂಟೆ ಹೊಡಿಬಾರದು ಮಂತ್ರ ಹೇಳಬಾರದು ಅಂತಾರೆ ಅಂದ್ರೆ ಆ ಸುತ್ತ ಸರೌಂಡಿಂಗ್ ಗೆ ಮುಕ್ಕಾಲ್ ಎಕರೆ ಇರುವಂತ ದೇವಸ್ಥಾನದ ಒಳಗಡೆ ಮಂತ್ರ ಹೇಳಿದ್ರೆ ಆಚೆ ಕಡೆಗೆ ಕೇಳಿಸುತ್ತೆ ನಮ್ಮ ಮೇಲೆ ಪದೇ 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 ಬೇಕು ಅಂತಲೇ ಈ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ನಮ್ಮನ್ನ ಹತ್ತಿಕ್ತಕ್ಕಂತ ಕೆಲಸ ಮಾಡ್ತಾ ಇದೆಯಾ ನಮ್ಗೆ ದೇವಸ್ಥಾನಗಳಲ್ಲಿ ನಾವು ಮೈಕ್ ಹಾಕ್ತಿವಿ ಅನ್ನೋದಾದ್ರೆ ನೋಟಿಸ್ ಕೊಡ್ತಾ ಇದ್ದೀರಿ ಸರಿ ಮನೆಗಳ ಮೇಲೆ ಕಟ್ತೀವಿ ಬಿಡಿ ಇವತ್ತು ಕೈ ಕೂಗು ಅನ್ನುವಂತ ಒಂದು ಅಭಿಯಾನ ಮನೆ ಮನೆಗೆ ತೆರಳಿ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು 9ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ಮನೆಗಳ ಮೇಲೆ ಧ್ವನಿವರ್ಧಕವನ್ನ ಕಟ್ಟಿ ಸರ್ಕಾರ ಏನ್ ಮಾಡ್ತದೆ ನೋಡೋಣ ಸ್ವಾಮೀಜಿ ಇನ್ನೊಂದು ವಿಚಾರ ಒಂದು ಅದನ್ನ ತೆಗೆಸಬೇಕು ಇಲ್ಲ ನಮ್ದನ್ನು ಕೇಳಿಸ್ಕೊಳ್ಳಿಕ್ಕೆ ನಮ್ಮವ್ರಿಗೆ ಹಕ್ಕಿದೆ ಈಗ ನಾನು ಅವನು ಅವ್ರು ಕೂಗ್ತಕ್ಕಂತಹ ದೇವರು ಇಲ್ಲ ಅಲ್ಲಾಹೊಬ್ಬನೇ ದೇವರು ಅನ್ನೋದನ್ನ ನಾನು ಯಾಕೆ ಕೇಳಿಸ್ಕೋಬೇಕು ನನ್ನ ರಾಮನನ್ನು ಕೇಳಲಿ ಬಿಡಿ ಜನ ಯಾಕೆ ಇರಿಟೇಷನ್ ಆಗುತ್ತೆ ರಾಮನ್ ಕೇಳಿದ್ರೆ ಇರಿಟೇಷನ್ ಆಗುತ್ತೆ ಅಲ್ಲಾಹನ್ನ ಕೇಳಿದ್ರೆ ಇರಿಟೇಷನ್ ಆಗಲ್ವೇ ನಾನ್ ಯಾಕೆ ಅದನ್ನ ನನ್ನ ಕಿವಿಯಲ್ಲಿ ಕೇಳಿಸ್ಕೋಬೇಕು ಇದು ಎಲ್ರಿಗೂ ಇರೋ ಪ್ರಶ್ನೆ ನನ್ನೊಬ್ಬನ ಪ್ರಶ್ನೆ ಅಲ್ಲ ಹಿಂದೂ ಧರ್ಮಜರ ಎಲ್ಲರ ಪ್ರಶ್ನೆ ಹೌದು ಸ್ವಾಮೀಜಿ ಈಗ ಒಂದು ಇನ್ನೊಂದು ವಿಚಾರ ಒಂದ್ ಕಡೆ ಏನು ಈ ಶಬ್ದ ನಿಯಂತ್ರಣ ಮಾಲಿನ್ಯ ಮಂಡಳಿ ಏನಿದೆ ಅದು ಒಂದು ಕೆಲವೊಂದಿಷ್ಟು ನಿಯಮಗಳನ್ನು ಹಾಕಿದೆ 50 ಡೆಸಿಬಲ್ ಇರಬೇಕು ಇಂಥ ಜಾಗದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಶಬ್ದಗಳನ್ನು ಬಳಸಬೇಕು ಲೌಡ್ ಸ್ಪೀಕರ್ನ ಅಂತ ಆದರೆ ಇಲ್ಲಿವರೆಗೂ ಕೂಡ ಅದು ಕೆಲವೊಂದಿಷ್ಟು ಕಡೆ ಬ್ರೇಕ್ ಆಗ್ತಾ ಇದೆ ಅನ್ನೋಂಥ ವಿಚಾರ ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆ ಇದೇ ಬಂದಿರೋದು ನಮ್ಮ ಪ್ರಶ್ನೆಯೂ ಇದೆ ನೀವು ಏನ್ ಪ್ರಶ್ನೆ ಕೇಳ್ತಾ ಇದ್ದೀರೋ ಆ ಪ್ರಶ್ನೆಯನ್ನೇ ಕೇಳಿ 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 ಸಾಕಾಗೋಗಿಲ್ಲ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಾವು ಹಿಂದೂ ಪರ ಅಂತ ಬಿಜೆಪಿ ಸರ್ಕಾರ ಹೇಳ್ತಾನೆ ಇದೆ ಆದ್ರೆ ಯಾಕೆ ಮೀನಾಮೇಶ ಎಣಿಸ್ತಾ ಇದೆ ಅಂತ ಅದೇ ಹಿಂದೂ ಪರ ಅಲ್ಲ ನಾನು ಬಿಜೆಪಿ ಸರ್ಕಾರ ಹಿಂದೂ ಪರವಾಗಿ ಇರಬೇಕು ಸಿಖ್ಖರ ಪರವಾಗಿ ಇರಬೇಕು ಮಹಮ್ಮದೀಯರ ಪರ ಇಲ್ಲ ಸರ್ಕಾರ ಆದ್ಮೇಲೆ ಎಲ್ಲರೂ ಪರವೇ ತಪ್ಪು ಯಾವುದು ಸರಿ ಯಾವುದು ಅಷ್ಟು ನೋಡಿ ಸಾಕು ಸುಪ್ರೀಂ ಕೋರ್ಟ್ ಆರ್ಡರ್ನ ಪಾಲನೆ ಮಾಡ್ಲಿಕ್ಕೆ ಹೇಳಿ ಸಾಕು ನೀವೇನು ಅವ್ರನ್ನ ವಿರುದ್ಧವಾಗಿ ನಿಂತ್ಕೊಂಡಿಲ್ಲ ಸರ್ಕಾರನು ವಿರುದ್ಧವಾಗಿಲ್ಲ ಆದ್ರೆ ಕೈನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ ಸೌಂಡ್ ಇರ್ಕೂಡ್ದು ಅಂತ ಅದು ಆಮೇಲೆ ಶಬ್ದ ಕಮ್ಮಿ ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ಕೊಳ್ಳೋದು 6 ಗಂಟೆಯ ನಂತರ ಆದ್ರೆ ಬೆಳಗ್ಗೆ 5:28ಕ್ಕೆ ಕೂಗ್ತಾರಲ್ಲ ಇಡೀ ರಾತ್ರಿ 12 ಗಂಟೆವರೆಗೂ ಇಲ್ಲ 1 ಗಂಟೆವರೆಗೂ ಅವ್ರೇನೋ ಕಾರ್ಯಕ್ರಮ ಮಾಡ್ತಿದೀವಿ ಅನ್ಕೊಂಡು ಮಾಡ್ತಾರಲ್ಲ ಹುಬ್ಳಿಯ ಮಸೀದಿಗಳಲ್ಲಿ ಜನಸಂಗ್ರಹಣೆ ಆಗ್ಲಿಕ್ಕೆ ಅದೇ ಮೈಕ್ ನ ಬಳಸ್ತಾರಲ್ಲ ಆ ಧ್ವನಿವರ್ಧಕದಿಂದ 24/7 ಅವ್ರ ಹತ್ರ ಧ್ವನಿವರ್ಧಕ ಇದ್ದೇ ಇರುತ್ತೆ ಪ್ರಚೋದನೆಗೂ ಅದನ್ನೇ ಬಳಸ್ತಾ ಇದ್ದಾರೆ ದೇವ್ರನ್ ಕೂಗಕ್ಕೂ ಅದನ್ನೇ ಬಳಸ್ತಾ ಇದ್ದಾರೆ ಅದರಿಂದ ಬೇಗ ಪ್ರಚೋದನೆಗೊಂಡಂತ ಈ ಮಹಮ್ಮದೀಯರು ನುಗ್ಗಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುತ್ತಾರೆ ಆ ಸಾಧನ ಅವ್ರ ಕೈನಲ್ಲಿ ಇರೋವರೆಗೂ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಅಥವಾ ರಾಜ್ಯ ನೆಮ್ಮದಿಯಾಗಿರೋಕ್ಕಾಗಲ್ಲ ಜನಸಾಮಾನ್ಯರು ನೆಮ್ಮದಿಯಾಗಿರೋಕ್ಕಾಗಲ್ಲ ಅಸ್ತ್ರ ಮಾಡ್ಕೊಂಡಿದ್ದಾರೆ ಅದನ್ನ ಈ ಹಸ್ತನಲ್ಲಿ ಇರೋವರೆಗೂ ಯಾವಾಗ ಬೇಕಾದ್ರೂ ಜನಗಳನ್ನ ಒಗ್ಗಟ್ಟು ಸೇರಿಸ್ಬೋದು ನೀವು ಬೇಕಾದ್ರೆ ಇದ್ರಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇಂಜೆಕ್ಷನ್ ಈ ಯಾವುದು ಕೊರೋನಾ ಬಂದಾಗ ಆ ಕಾರ್ಯಕರ್ತೆಯರು ಹೋದ್ರೆ ಮೈಕ್ ನಲ್ಲಿ ಕೂಗ್ತಾರೆ ನೋಡಿ ಅವ್ರು ಯಾರೋ ಬಂದಿದ್ದಾರೆ ಅವ್ರನ್ನ ಹೊಡಿರಿ ಬಡಿರಿ ಅಂತ ಅಂದ್ರೆ ಇವ್ರಿಗೆ ಇದೊಂದು ಅಸ್ತ್ರ ಆಗಿದೆ ಮೈಕು ಸೌಂಡ್ ಸಿಸ್ಟಮು ಇವೆಲ್ಲ ಆದ್ರೆ ಇವ್ರನ್ನ ದೇವರ ಪ್ರಾರ್ಥನೆಗಿರೋದು ಅಂತ ಹೇಳಿ ಒಂದು ಲೇಪನವನ್ನ ತಳ್ತಾರೆ ಅಲ್ಲಿ ದೇವರ ಪ್ರಾರ್ಥನೆ ಮಾಡ್ಬೇಕು ಅನ್ನೋದಾದ್ರೆ ಪ್ರಾರ್ಥನೆ ಮಾಡಿ
ನಿಮ್ಮ ಚೌಕಟ್ಟು ನಿಮ್ಮ ಸರಹದ್ದಿನಲ್ಲಿ ಮಾಡಿ. ಯಾರು ನಾವು ಅದಕ್ಕೆ ಒಂದ್ ಸತಿ ಅಲ್ದಿದ್ರೆ 50 ಸತಿ ಕೂಕೊಳ್ಳಿ, ನಿಮ್ಮ ಮನೆ ಒಳಗಡೆ ಕೂಕೊಳ್ಳಿ. ನಿಮ್ಮ ಸ್ವಾಮೀಜಿ ಈಗ ಕೊನೆದಾಗಿ ನಿಮ್ಮ ನಿಮ್ಮ ನಿಲುವು ಏನಾಗಿರುತ್ತೆ ಲೌಡ್ ಸ್ಪೀಕರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ನಿಲುವು ಏನು ಕೊನೆದಾಗಿ? ಅಲ್ಲ, ನೀವು ಬೇಕಾದ್ರೆ ನಮ್ಮ ಪವರ್ ಟಿವಿಯ ಸಿಬ್ಬಂದಿಯನ್ನ ಕಳಿಸಿ, ಕೆ ಆರ್ ಮಾರ್ಕೆಟ್ ಹತ್ರ ಇರುವಂತ ಒಂದು ದೊಡ್ಡ ಮಸೀದಿ ಅಂತ ಇದೆ, ಅದ್ರ ಮೇಲ್ಗಡೆ ನೋಡಿ 30-40 ಸ್ಪೀಕರ್ ಗಳಿದೆ ಒಂದೇ ಮಸೀದಿನಲ್ಲಿ. ಒಂದು ಮಸೀದಿಗೆ 30-40 ಸ್ಪೀಕರ್ ಹಾಕಿ ಸೌಂಡ್ ಹೆಂಗ್ ಕಮ್ಮಿ ಮಾಡ್ತೀರಿ? ಅದಾಗಿ ಕೂಗಳತೆ ದೂರದಲ್ಲೇ ಇನ್ನೊಂದ್ ದರ್ಗಾ ಇದೆ, ಅದ್ರ ಮೇಲೊಂದ್ 4-5 ಸ್ಪೀಕರ್ ಗಳಿದೆ. ಇನ್ನೊಂದ್ 100 ಮೀಟರ್ ಅಲ್ಲಿ ಒಂದು ಮಸೀದಿ ಇದೆ, ಅದ್ರ ಮೇಲೊಂದು 10 ಸ್ಪೀಕರ್ ಗಳಿದೆ. ಏನಕ್ ನೀವು ಈ ರೀತಿ ಮಾಡ್ತಿದ್ದೀರಿ? ನಿಮ್ಮಲ್ಲಿ ಸೌಹಾರ್ದತೆ ಅನ್ನೋದು ಇದ್ದಿದ್ದಿದ್ರೆ ನೀವು ತೆಗಿತಿದ್ರಿ. ನಮ್ಮ ಕಾನೂನು ಪಾಲನೆ ಮಾಡ್ತೀವಿ ಅನ್ನೋದಾಗಿದ್ದಿದ್ರೆ ತೆಗಿತಿದ್ರಿ. ನಿಮ್ ಕಾನೂನು ಪಾಲನೆ ಏನು ಮಾಡಲ್ಲ, ಪೊಲೀಸ್ ಸ್ಟೇಷನ್ ಮೇಲೆ ಭಯ ಇಲ್ಲ, ಅದಾದ್ಮೇಲೆ ಈ ಒಂದು ಸರ್ಕಾರದ ಮೇಲೆ ಭಯ ಇಲ್ಲ ಅಂದಾಗ ಸರ್ಕಾರ ಯಾಕೆ ಕೈ ಕಟ್ಕೊಂಡು ಕೂತಿದೆ? ಕಠಿಣ ನಿರ್ಧಾರ ತಗೋತೀವಿ, ಕಠಿಣ ತಗೋತೀವಿ ಅಂತೀರಿ, ಕೂತ್ ಮಾತಾಡ್ತೀವಿ ಅಂತೀರಿ. ಕೂತ್ಕೊಂಡು ಮಾತಾಡುವಂತ ಕೆಲಸ ಏನಿದೆ ನಿಮ್ಗೆ? ಮಾತಾಡುವಂತ ಕೆಲಸ ಇಲ್ಲ, ನಾನೇ ತಪ್ಪು ಮಾಡ್ಲಿ? ಓಕೆ, ನಿಮ್ಮ ನಿರ್ಧಾರ ಬದಲಾಗಲ್ಲ ಹಾಗಾದ್ರೆ? ಈಗ ನಿರ್ಧಾರ ಬದಲಾಯಿಸುವಂತ ಕ್ರಮ ಇಲ್ಲ, ಅದು ಮುಖ್ಯಮಂತ್ರಿ ಅಥವಾ ಅಂದ್ರೆ ಸರ್ಕಾರವೇ ನಮ್ಮ ಜೊತೆನಲ್ಲಿ ಮಾತಾಡ್ತೀವಿ ಕೂತ್ಕೋತೀವಿ ಅಂತಂದ್ರೆ ನೀವು ಮಾತಾಡೋದು ಬೇಡ, ದಯವಿಟ್ಟು ಆ ಸ್ಪೀಕರ್ ತೆಗ್ಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ರಿಷಿಕುಮಾರ ಸ್ವಾಮೀಜಿ ಅವರೇ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.